ಈ ಒಂದು ಕೇಸಿರಾಜನ ಕೊಂಡಗುಳಿ ಗ್ರಾಮದಲ್ಲಿ ಸೋಮನಾಥನ ದೇವಸ್ಥಾನದಲ್ಲಿರುವಂಥ ಈ ಒಂದು ಶಾಸನದ ವಿವರಣೆಯನ್ನು ನಾನು ಈ ಒಂದು ACS ಕಡ್ಕೋಳ ಚಾನಲ್ ಮುಖಾಂತರ ತಮಗೆ ಪರಿಚಯ ಮಾಡಿಕೊಡುತ್ತಿದ್ದೇನೆ. ಇದು ಏನಪ್ಪ ಅಂತಂದ್ರೆ 1116 ಶಾಸನ. ಇದು 1116 ಶಾಸನ. ಡಾಕ್ಟರ್ ವಿ ಶಿವಾನಂದ್ ಮತ್ತು ಡಾಕ್ಟರ್ MS ಸಿರ್ವಾಳ್ ಅವರು ಈ ಒಂದು ಶಾಸನದ ಲಿಪಿಯನ್ನು ಓದಿ ಇದನ್ನು ಹೊಸಗನ್ನಡದ ರೂಪದಲ್ಲಿ ಬದಲಾವಣೆ ಮಾಡಿದರೆ ಅದರ ಒಂದು ರೂಪವನ್ನೇ ನಾನು ಇಂದು ತಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಅದೇ ರೀತಿ ಈ ಶಾಸನವು ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಕ್ರಿಸ್ತಶ 1116 ಇಲ್ಲಿನ ಪ್ರಾಚೀನ ಸೋಮೇಶ್ವರ ದೇವಾಲಯದ ನವರಂಗದಲ್ಲಿ ಈ ಶಾಸನವಿದೆ. ಕೊಂಡಗುಳಿಯು ಹಗರಿಟ್ಟಿಗೆ 300 ಅನ್ನು ಆಳುತ್ತಿದ್ದಾಗ ಚಿಕ್ಕ ಕೊಂಡಗುಳಿಯ ಪ್ರಭು ಬಿಲ್ಲರಸನು ಇಲ್ಲಿ ಶ್ರೀ ಮಲ್ಲಿಕಾರ್ಜುನನ ದೇವಸ್ಥಾನಕ್ಕೆ ನಿರ್ಮಿಸಿ ದೇವರ ಸೇವೆಗೆ ಹಾಗೂ ಅದರ ಮಠದ ನಿರ್ವಹಣೆಗಾಗಿ 40 ಮತ್ತರ ಭೂಮಿ, 1 ಕೇರಿಯ ಆದಾಯ, ತಿಪ್ಪೆ ಸುಂಕದಲ್ಲಿ 1 ಭಾಗ, ಮಾರಾಟ ಸುಂಕದಲ್ಲಿ 2 ಭಾಗ ಮತ್ತು ಗದ್ದೆ ಪೂಜೆಯರಿಗೆ 1 ಮತ್ತರ ಭೂಮಿ ಹಾಗೂ ಕೇಶವ ದೇವರಿಗೆ 5 ಮತ್ತರು ಭೂಮಿಯನ್ನು ದಾನ ಬಿಟ್ಟಿರುವ ವಿಷಯವನ್ನು ಈ ಶಾಸನವು ತಿಳಿಸುತ್ತದೆ. ಈ ಶಾಸನದಲ್ಲಿ ಕಣಂಬೇಶ್ವರ, ಮಾಗಣಿಗೇರಿ ಹಾಗೂ ಡೌಳಾರ್ ಗ್ರಾಮಗಳನ್ನು ಉಲ್ಲೇಖಿಸಿದೆ. ಇನ್ನೊಂದು ವಿಶೇಷವೆಂದರೆ ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಶಾಸನದಲ್ಲಿ ಇರದಂಥ ಒಂದು ವಾಕ್ಯಗಳನ್ನು ಈ ಒಂದು ಶಾಸನದಲ್ಲಿ ಇದೆ ಎಂದು ಕಂಡುಬರುತ್ತದೆ. ಹೇಗೆಂದರೆ ಮಲ್ಲಿಕಾರ್ಜುನ ಸೇವೆಗೆಂದು ಬಿಡಲಾದ ಆ ಕೇರಿಯೊಳಗೆ ಕೂಸು ಕುದುರೆ ಎತ್ತು ತೊತ್ತು ಭತ್ತ ಏನು ಮಾರಿದಡಂ ದೇವರಿಗೆ ಆಯಮಂ ತಿರುವರು ಎಂದು ಹೇಳುತ್ತಾರೆ. ಇದರ ಅರ್ಥ ಕೂಸು ಎಂದರೆ ಪ್ರಾಯಕ್ಕೆ ಬಂದ ಕನ್ಯೆ, ತೊತ್ತು ಎಂದರೆ ಸೇವೆಗೈಯುವ ಆಳು ಎಂದರ್ಥ. ಅಂದರೆ ಈ ಸಂದರ್ಭದಲ್ಲಿ ಕೊಂಡಗುಳಿಯ ಸಂತೆಯಲ್ಲಿ ಮನುಷ್ಯರ ಮಾರಾಟ ಅದರಲ್ಲಿಯೂ ಮಹಿಳೆಯರ ಮಾರಾಟ ಆಗುತ್ತಿತ್ತು ಎಂದು ನಮಗೆ ತಿಳಿದು ಬರುವುದು ಸೂಜಿಗೆವೇ ಸರಿ ಎಂದು ಶಾಸನ ಸಂಶೋಧಕರಾದಂಥ ಡಾಕ್ಟರ್ MS ಸಿರ್ವಾಳ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಶಾಸನವನ್ನು ಡಾಕ್ಟರ್ ವಿ ಶಿವಾನಂದ್ ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಅವರು ಕೂಡ ಈ ಶಾಸನವನ್ನು ಪತ್ತೆ ಹಚ್ಚಿದ್ದಾರೆ. ಧನ್ಯವಾದಗಳು. ಈ ಒಂದು ಶಾಸನದಲ್ಲಿ ಮತ್ತರು ಅಂತಕ್ಕಂಥ ಒಂದು ಪದವನ್ನು ಬಳಸಿದ್ದಾರೆ. ಮತ್ತರು ಭೂಮಿ ಅಂತಂದರೆ 1 ಮತ್ತರಿಗೆ 3 ಎಕರೆ 30 ಗುಂಟೆ ಆಗಿನ ಕಾಲದ ಒಂದು ಮಾಪನದ ಪ್ರಕಾರ ಮೊರಟನ ಕೋಲು ಅಂತಕ್ಕಂಥ ಒಂದು ಸಾಧನ ಉಪಕರಣದಿಂದ ಅಳೆಯುತ್ತಿದ್ದರು ಅಂತಕ್ಕಂಥದ್ದು ಈ ಒಂದು ಶಾಸನದಲ್ಲಿ ಕಂಡುಬರುತ್ತೇನೆಂದು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಹಿರಿಯರು ಆದಂಥ ಡಾಕ್ಟರ್ MS ಸಿರ್ವಾಳ್ ಅವರು ಈ ಶಾಸನ ಸಂಶೋಧಕರು ನನ್ನನ್ನು ಮತ್ತು ತಮ್ಮ ಪುಸ್ತಕದ ಪ್ರಬಂಧ ತಮ್ಮ PhD ಪ್ರಬಂಧದ ಪುಸ್ತಕದಲ್ಲಿ ಕೂಡ ಪ್ರಕಟಣೆ ಮಾಡಿ ನನಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ.